ಎಕ್ಸ್ಪರ್ಟ್ಸ್ನು ಕೂಡ ಈ ಸಭೆಗೆ ಕರೆದಿದ್ರಿ. ಭಾಳಷ್ಟು ಚರ್ಚೆಗಳಾಗಿದೆ. ಒಮಿಕ್ರಾನ್ ರೂಪಾಂತರ ತಳಿ ವೈರಸ್ಸು, ಎರಡು ಪ್ರಕರಣಗಳು ರಾಜ್ಯದಲ್ಲಿ ಪತ್ತೆಯಾಗಿದೆ. ಇಡೀ ವಿಶ್ವದಲ್ಲಿ ಸುಮಾರು 400 ಪ್ರಕರಣಗಳು ಇಡೀ ವಿಶ್ವದಲ್ಲಿ ವರದಿಯಾಗಿದೆ. ಅಧಿಕೃತವಾಗಿ ಈ ಪ್ರಕರಣಗಳನ್ನು ಕುರಿತು ಯಾವುದೇ ಅಧ್ಯಯನದ ವರದಿ ಬಂದಿಲ್ಲ. ಆದರೆ ಅನೌಪಚಾರಿಕವಾಗಿ, ಅನ್ಅಫಿಷಿಯಲ್ ಆಗಿ ಈ ಒಂದು ರೋಗ ಏನಿದೆ ಅಷ್ಟು ತೀವ್ರ ಪ್ರಮಾಣದಲ್ಲಿ ಇಲ್ಲ. ಸೋಂಕಿತರಿಗೆ ಮೈಲ್ಡ್ ಸಿಂಪ್ಟಮ್ಸ್ ಕಂಡುಬಂದಿದೆ, ಯಾವುದೇ ಸಾವಿನ ಪ್ರಕರಣಗಳು ಬಂದಿಲ್ಲ ಅಂತೇಳಿ ಅನೌಪಚಾರಿಕವಾಗಿ ವರದಿ ಬಂದಿದೆ. ಭಾರತ ಸರ್ಕಾರಕ್ಕೆ ಪತ್ರ ಬರೆದು NCBS ಪ್ರಯೋಗಾಲಯದ ವಿವರದ ವರದಿಯನ್ನು ಒದಗಿಸುವಂತೆ ನಾವು ಮನವಿ ಮಾಡ್ತಾ ಇದ್ದೀರಿ. ಈಗ ಈ ಎರಡು ಪ್ರಕರಣಗಳ ವರದಿ ವಿಶ್ಲೇಷಣೆ ಬಗ್ಗೆ ತಾಂತ್ರಿಕ ವರದಿ ಸದಸ್ಯರು ತಿಳಿಸಿದ್ದಾರೆ. ಆದಾಗ್ಯೂ ಕೂಡ ಇದರ ಬಗ್ಗೆ ಹೆಚ್ಚು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀರಿ. ವಿಮಾನ ನಿಲ್ದಾಣಗಳಲ್ಲಿ ಪರೀಕ್ಷೆ ನಡೆಸಿ ನೆಗೆಟಿವ್ ವರದಿ ಬಂದ ನಂತರವೇ ಅವರನ್ನು ಹೊರಗೆ ಬಿಡಲಾಗುವುದು. ಪ್ರಯಾಣಿಕರ ಅನುಕೂಲಕ್ಕೆ ಪರೀಕ್ಷಾ ಯಂತ್ರಗಳನ್ನು ಹೆಚ್ಚು ಅಳವಡಿಸುವಂಥದ್ದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀರಿ. ಅದರದ್ದು ಒಮಿಕ್ರಾನ್ ಜೊತೆಗೆ ಈಗಾಗಲೇ ಕಂಡುಬಂದಿರುವ ಡೆಲ್ಟಾ ವೈರಸ್ ಸೋಂಕಿನ ಕುರಿತು ಸಹ ಮುನ್ನೆಚ್ಚರಿಕೆ ವಹಿಸುವಂತೆ ಹೇಳಿದ್ದೀರಿ ಅವ್ರಿಗೂ. ಇನ್ನು ಮುಂದೆ ಸಿನಿಮಾ ಹಾಲ್ಗಳು, ಮಾಲ್ಗಳು, ಥಿಯೇಟರ್ಗಳು, ಎಕ್ಸ್ಪೆಷಲಿ ಸ್ಕೂಲ್ ಮಕ್ಕಳು, ಯಾವ್ಯಾವ ಮಕ್ಕಳು ಶಾಲೆಗೆ ಹೋಗ್ತಾರೆ ಅವರ ಪೇರೆಂಟ್ಸು ಕಂಪಲ್ಸರಿಯಾಗಿ ಎರಡು ವ್ಯಾಕ್ಸಿನೇಷನ್ ಆಗಿದ್ದರೆ ಮಾತ್ರ ಮಕ್ಕಳನ್ನು ಸ್ಕೂಲ್ಗೆ ಅಲೋ ಮಾಡೋಕ್ಕೆ ಇವತ್ತಿಂದ ಇದು ಕಂಪಲ್ಸರಿ ಮಾಡ್ತಾಯಿದ್ರಿ, ಆದೇಶ ಮಾಡ್ತಾಯಿದ್ರಿ. ಈಗ ಸಿನಿಮಾ ಮಾಲು ಮತ್ತು ಶಾಲೆಗಳು ಕಂಪಲ್ಸರಿಯಾಗಿ ಎರಡು ವ್ಯಾಕ್ಸಿನೇಷನ್ ಇದ್ದರೆ ಮಾತ್ರ ಅವರು ಅವಕಾಶ ಅಲ್ಲಿ. ಅದೇ ರೀತಿ ಇನ್ನು ಮುಂದೆ ಯಾವುದೇ ಶಾಲಾ ಕಾಲೇಜುಗಳಲ್ಲಿ ಯಾವುದೇ ಸಮಾರಂಭ ಮಾಡೋಕ್ಕೆ ಮಾಡಬಾರ್ದು. ಯಾಕೆಂದರೆ ಹೆಚ್ಚು ಈಗ ಕೇರಳದಿಂದ ಬಂದಂಥ ವಿದ್ಯಾರ್ಥಿಗಳೇನಿದ್ದಾರೆ ಅವರು ಶಾಲೆಗಳಲ್ಲಿ ಈ ಥರದ ಸಮಸ್ಯೆಗಳು ಕಾಣ್ತಾ ಇರೋದ್ರಿಂದ ಶಾಲೆಗಳಲ್ಲಿ ಇನ್ನು ಮುಂದೆ ಯಾವುದೇ ಸಭೆ ಸಮಾರಂಭಗಳಿಗೆ ಅವಕಾಶ ಮಾಡಬಾರ್ದು ಅಂತ. ಅದೇ ರೀತಿ ಮದುವೆಗಳು ಏನಿಗೂ ಸ್ಥಿಮಿತ ಆಗಿದೆ, ಸ್ವಲ್ಪ ಲೀನಿಯನ್ಸ್ ಕೊಟ್ಟಿದ್ರು, ಅದನ್ನು ಮತ್ತೆ 500 ಒಳಗಡೆ ಮದುವೆಗಳ ಸಮಾರಂಭಗಳನ್ನು ಮಾಡಬೇಕು, ಸ್ಟ್ರಿಕ್ಟಾಗಿ ಮಾಡಬೇಕು ಅಂತ. ಅದೇ ರೀತಿ ಪರೀಕ್ಷೆ ಏನು ಕೋವಿಡ್ ಪರೀಕ್ಷೆಗಳನ್ನು ಮಾಡ್ತಾಯಿದ್ರಿ, ಅದು 60,000 ಮಾಡ್ತಾಯಿದ್ರಿ. ಈಗ ಅದನ್ನು ಪ್ರತಿದಿನ 1,00,000 ಟೆಸ್ಟ್ಗಳು ಮಾಡಬೇಕು ಅಂತೇಳಿ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಸೂಚನೆಗಳನ್ನು ನಾವು ಕೊಟ್ಟಿದ್ದೀರಿ. ಅದೇ ರೀತಿ ಆರೋಗ್ಯ ಇಲಾಖೆಗೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ, ಅದನ್ನು ಮತ್ತೆ ಚಾಲು ಮಾಡುವಂಥದ್ದಕ್ಕೆ ಪರೀಕ್ಷೆಗಳನ್ನು ಮಾಡಬೇಕು. ಅದೇ ರೀತಿ ಆಕ್ಸಿಜನ್ ಪ್ಲಾಂಟ್ಗಳನ್ನು ಕೆಲವು ಕಡೆ ಇನ್ಸ್ಟಾಲ್ ಆಗಿದೆ.